ತಿಂಗಳು ಜನ್ವರಿ ಹಬ್ಬ ಕಳ್ಕೊಂಡು ಸಂಕ್ರಾಂತಿ ಹಬ್ಬ ಕಳ್ಕೊಂಡು ಹದಿನೇಳು ಹದಿನೆಂಟಕ್ಕೆ ಸೇರ್ಬೋದು ನಮ್ಮ ಜಾತ್ರೆ ಇಲ್ಲ ಇಪ್ಪತ್ತು ಮೋಸ್ಟ್ಲಿ ಇಪ್ಪತ್ತಕ್ಕಿರ್ಬೋದು ಇಪ್ಪತ್ತರಿಂದ ನಮ್ಮ ಜಾತ್ರೆ ಸಪ್ಲಮ್ಮ ಐದು ಜೊತೆ ಮೀರಿ ಎತ್ತಿದ್ದಾವಾಗ ನಿಮಗೆ ನೋಡಿರಿ ಇವಾಗ ಎಷ್ಟು ಕಷ್ಟ ಎಷ್ಟು ಬಾಧೆ ಬೀಳ್ತಾಯಿದ್ದೀರಿ ಅಂದ್ಬಿಟ್ಟು ಹಾಂ ಜಾತ್ರೆಗೆ ನಾವು ಜಾಸ್ತಿ ಮಾಡ್ತೀರಿ ಎತ್ತು ಜಾತ್ರೆ ಕನ್ಫರ್ಮ್ ಆಯ್ತಣ್ಣ ನೂರಕ್ಕೆ ನೂರು ಪರ್ಸೆಂಟ್ ಘಾಟಿ ನಡೆದೈತಂದ್ರೆ ನಮ್ಮ ಜಾತ್ರೆನೂ ನಡೀತದೆ ಜನ್ವರಿ ಒಂದಕ್ಕೆ ಕಟ್ಟೆ ಅಲ್ಲೇನಪ್ಪ ಜನವರಿ ಒಂದಿಂಕ ಎಂಟನೇ ತಾರೀಕು ಇರ್ತದೆ ಚುಣಚುಣ್ ಕಟ್ಟೆ ಎಂಟು ದಿನ ಜಾತ್ರೆ ಅದು ಪ್ರತಿ ಒಂದು ಜಾತ್ರೆನೂ ಎಂಟು ದಿನ ನಮ್ಮ ಜಾತ್ರೆನೂ ನೋಡಿಕೊಂಡು ಆದಷ್ಟು ಭಾನುವಾರ ಮೆರವಣಿಗೆ ಇಟ್ಕೊಳೋಣ ಅಂತ ನಮ್ಮ ಜಾತ್ರೆಯಲ್ಲಿ ಸಪ್ಲಮ್ ಅಲ್ಲಿ ಆಮೇಲೆ ಅಣ್ಣ ಘಾಟಿ ಜಾತ್ರೆ ಅಂದರೆ ಇವತ್ತಿನ ಕಾಲಕ್ಕೆ ಅವತ್ತು ಕಾಲದಾಗು ದೊಡ್ಡ ಜಾತ್ರೆ ಅಂತ ಹೆಸರು ಪಡೆದಿರೋದು ಘಾಟಿ ನಮ್ಮ ಸಪ್ಲಂ ನಿಂಕನೇನೆ ಮೇಲಿನ ಸೀಮೆಕ ಎತ್ತೋಗೋದು ಶೋಕಿ ಎತ್ತಣ್ಣ ಇವತ್ತು ಘಾಟಿ ಜಾತ್ರೆಯಲ್ಲಿ ಘಾಟಿ ಜಾತ್ರೆ ಫಸ್ಟ್ ಸೇರೋ ಪ್ರಕಾರ ಈ ಸ ಇವಾಗ ಅರ್ಧನೂ ಸೇರಲ್ಲ ಆವಾಗಿನೂ ತುಂಬ ಜಾಸ್ತಿ ಸೇರ್ತಾಯಿತ್ತು ಆಮೇಲೆ ಘಾಟಿನಲ್ಲಿ ಹೆಸರಾದವರು ದೇವನಳ್ಳಿ ದೇವನಹಳ್ಳಿ ಮಾನು ಅಂದ್ಬಿಟ್ಟು ನಮ್ಮ ಸಂಬಂಧನೇ ಅವರು ಅವ್ರು ತೀರ್ಕೊಂಡ್ರು ಯಾರನ್ನಾದರೂ ಕೇಳ್ರಿ ಇದು ಘಾಟಿ ಜಾತ್ರೆ ಅಂತಂದರೆ ದೇವನಹಳ್ಳಿ ಅವರೇ ಅಂತ ಆ ಮಠಕ್ಕೆ ಮಾಡೋರು ಘಾಟಿ ಜಾತ್ರೆ ಇವತ್ತು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಮಾಡ್ತಾರೆ ಘಾಟಿ ಜಾತ್ರೆ ಈ ದೊಡ್ಡ ಜಾತ್ರೆ ಆ ಸಪ್ಲಮ್ಮ ಐತಲ್ಲ ನಾವು ಮಾಡೋದು ಸಪ್ಲಮ್ಮೆ ಸಪಳಮ್ಮ ವಿಶೇಷತೆ ಏನು ಹೇಳ್ತೀನಿ ನೋಡ್ರಿ ನಾವು ಇವತ್ತರ್ಗು ಹೋಗಿ ಅಣ್ಣ ಓರಿ ಮಾರ್ದಿರ ನಾವು ಬಂದಿಲ್ಲ ನಾವಾಗ ನಾವು ಕೊಡಲ್ಲ ಅಂತ ಹಾಕ್ಕೊಂಬಂದಿದ್ದೀರಿ ಬಿಟ್ಟರೆ ಓರಿಗಳು ನಮ್ಮದು ವಾಪಸ್ ಬಂದಿಲ್ಲ ನಾವು ಮಾಡೋ ಸಪ್ಲಾಮ್ ಒಂದೇ ಸಪ್ಲಂಬ ಬಿಟ್ಟು ಬೇರೆ ಜಾತ್ರೆ ಮಾಡಲ್ಲ ಒಬ್ರೊಬ್ರಿಗೆ ಒಂದೊಂದು ಇರ್ತದಲ್ಲಣ್ಣ ಅವ್ರವ್ರ ಜಾತ್ರೆ ಅವ್ರವ್ರಿಗೆ ಹೆಚ್ಚು ನಾವು ಸಪ್ಲಾಮೇ ಮಾಡೋದು ನಮ್ಮದು ಪ್ರಿಪ್ರೇಷನು ನಮ್ಮ ಜಾತ್ರೆ ಇನ್ನು ಹದಿನೈದು ದಿನ ಇದ್ದಂಗೆ ಬಂದ್ರಿ ನಾವು ಬೆಳಗ್ಗೆ ಎಷ್ಟೊತ್ತು ಗೀಚೆ ಕಟ್ತೀರಿ ಓರಿನ ಸಾಯಂಕಾಲ ಎಷ್ಟೊತ್ತು ಕಟ್ತೀರಿ ಇವಾಗ ನೋಡೋಣ ಫುಲ್ಲು ಮಳೆ ಬಿದ್ದ್ಕೊಂಡಿದ್ದು ಅದನ್ನೇ ದಿನದಿಂದ ನಮ್ಮ ಓರಿಗಳು ಓರಿಗಳಲ್ಲ ನಮ್ಮ ಕೆಲಸ ಕೆಲಸ ಅಲ್ಲ ಹಂಗೆ ಕೆಟ್ಟೋಗ ಇತ್ತು ಓರಿಗಳು ನೋಡ್ಬೋದು ನೀವು ಏನೋ ಜಾತ್ರೆ ಇವರ ತಿಂಗ್ಳು ಇಕ್ಕೊಂಡು ಹಿಂಗಾವೆ ಅಂತ ದಯವಿಟ್ಟು ಓರಿ ಸಾಕಿ ನಿಮ್ಗೆ ಅನುಭವ ಇದ್ರೆ ನಿಮಗೆ ಗೊತ್ತಾಗ್ತದೆ ಕಷ್ಟ ಏನು ಅಂದ್ಬಿಟ್ಟು ಹದಿನೈದು ದಿನ ಇಪ್ಪತ್ತು ದಿನ ಊರಿಗಳು ಇಚ್ಕ್ ಬಿಡಿಲ್ಲ ಅಂದ್ರೆ ಏನಾಗ್ತೈತೆ ನೀನು ನಾವೇ ಕೂತಿದ್ದಾರನೇ ಕುತ್ಕೊಂಡಿದ್ರೆ ಕಾಲುಗಳು ಏನಾಗ್ತದೆ ನಮ್ಗೆ ತಿಂದಿರೋ ಊಟ ಮೈ ಜೀರ್ಣ ಆಗ್ತದ ಹಿಂಗಾಗೋಗೈತೆ ಏನಿಲ್ಲ ಜಾತ್ರೆಗೆ ಇನ್ನು ಸ್ವಲ್ಪ ಲೋಡ್ ಬರಬೇಕು ಇತ್ಗಳು ಲೋಡ್ ಮಾಡ್ಕೊತಿರೋಣ ಮೂಗು ದಾರ ಇದು ಬಂದುಬಿಟ್ಟು ಜಾತ್ರೆ ಹತ್ರ ಇರೋವಾಗ ಚೇಂಜ್ ಮಾಡಬೇಕು ಜಾತ್ರೆ ನಾಳೆ ಇಕ್ಕೊಂಡು ಇವತ್ತು ಚೇಂಜ್ ಮಾಡೋದು ತಪ್ಪು ಯಾಕಂತ ಹೇಳ್ತೀನಿ ಕೇಳ್ರೆ ಹೊಸ್ದಾಗಿ ಮೂಗು ದಾರ ಹಾಕಿದವಾಗ ಕುದುರೋಲ್ಲ ಮೂಗು ಆವಾಗ ಮೇವುಗಳು ನ್ಯಾಯವಾಗಿ ತಿನ್ನೋಲ್ಲಣ್ಣ ಮೇವು ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿರ್ಬೇಕಂದ್ರೆ ಒಂದು ತಿಂಗ್ಳಕ್ಕೆ ಮುಂಚೆ ಮಾಡೋದು ಉತ್ತಮ ತಿಂಗಳ ಹದಿನೈದು ದಿನ ತಯಾರಿ ತಯಾರಿ ಜಾಸ್ತಿ ಇರ್ತದೆ ತಯಾರಿ ಇವಾಗ ನೋಡಿರಿ ಬಣ್ಣ ಇಲ್ಲದಿದ್ದೆತ್ಕ ಪಪಾಯ ಕಂಪಲ್ಸರಿ ಕೊಡಬೇಕು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಆಮೇಲೆ ಹಾಲು ದೊಡ್ಡ ಎತ್ರ ಆದರೆ ಎರಡು ಲೀಟ್ರ್ ಹಾಲು ಎರಡು ಹಚ್ ಬೆಲ್ಲ ಮೀಡಿಯಮ್ಮು ಎರಡಲ್ಲಿ ಆದರೆ ಒಂದು ಲೀಟ್ರ್ ಹಾಲು ಒಂದು ಹಚ್ ಬೆಲ್ಲ ಇದು ಬಂದುಬಿಟ್ಟು ಕಾಫಿ ಟೈಮ್ ಥರ ಆ ಥರ ಕೊಡ್ತೀರಿ ಮೇಲೆ ತಿಂಡಿ ಮಾಮೂಲಿ ಕಡಲೆಪುರಿ ಚಕ್ಕೆ ಬೂಸ ರವೆ ಬೂಸ ಕಡಲೆ ಹೊಟ್ಟು ಜೋಳದ ನುಚ್ಚು ಇವು ಐದು ಐಟಮು ಇವು ಹಾಕ್ತೀರಿ ಇವು ಹಾಕಿ ಕಲಿಸ್ಕೊಡ್ತೀರಿ ಇವು ಒಂದು ಮೂರು ನಿಂಕ ನಾಲ್ಕು ಕೆ ಜಿವರೆಗೂ ಕೊಡ್ತೀವಿ ಕೊಡ್ತೀರಿ ದೊಡ್ಡ ಎತ್ಕ ಚಿಕ್ಕವರ್ಗಳ್ಗೆ ಒಂದು ಎರಡೂವರೆ ಮೂರು ಕೆ ಜಿ ಹಿಂಗೆ ಇದಾದ ಮೇಲೆ ಮೇಲೆ ರವೆ ಉಂಡೆ ಮಾಡ್ತೀರಿ ರವೆ ರವೆ ಬೂಸಾ ಬೆಲ್ಲ ಇದು ಹಾಕ್ಬಿಟ್ಟು ಉಂಡೆ ಕಟ್ಬಿಟ್ಟು ಇದು ಕೊಡ್ತೀರಿ ಇದಾದ ಮೇಲೆ ಇನ್ನು ಮೇಯ್ಬೇಕಾಗಿರೋ ಎತ್ಕ ಬೆಣ್ಣೆ ರವೆ ಬೆಲ್ಲ ಅದು ಉಂಟೆ ಕಟ್ಕೊಡ್ತೀರಿ ಇದಾಯ್ತಾ ತಿರ್ಗ ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲಿ ಮಾಮೂಲಿ ಕ ಹೇಳ್ದನಲ್ಲ ಕಡಲೆ ಒಟ್ಟು ಚಕ್ಕೆ ಬೂಸ ರವೆ ಬೂಸ ಜೋಳದ ನುಚ್ಚು ಕಡಲೆಪುರಿ ಇದು ಕಲಿಸ್ಕೊಡ್ತೀರಿ ತಿರ್ಗ ಸಾಯಂಕಾಲ ಎರಡು ಲೀಟ್ರ್ ಹಾಲು ಬೆಲ್ಲ ಇದಿರ್ತದೆ ವಾಕಿಂಗ್ ಬಿಡಬೇಕಿತ್ತು ಆಮೇಲೆ ಇಷ್ಟು ತಿಂಡಿ ಕೊಟ್ಟವಾಗ ಜೀರ್ಣಾಂಶ ಕಮ್ಮಿ ಇರ್ತದೆ ಎಕೋಟಾಸ್ ಮಾತ್ರೆ ಅಂತ ಬರ್ತದೆ ಗ್ರೀನ್ ಕಲರ್ ಮಾತ್ರೆ ದೊಡ್ಡ ಎತ್ಕ ಒಂದು ಮಾತ್ರೆ ಕರುಕ ಅರ್ಧ ಹಾಕಿದ್ರೆ ಸಾಕು ಅದು ಡೈಲಿ ಕೊಡಬೇಕು ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಿಮಾಲಯ ಬತ್ತೀಸ್ ಅಂತ ಬರ್ತೈತೆ ಎಚ್ ಪಿ ಪೌಡ್ರು ಅದು ಫಸ್ಟು ಎತ್ತುಗಳ ಮದ್ದು ಅಂತ ಸಿಕ್ಕೋದು ಸಂತಿಗಳಲ್ಲೆಲ್ಲ ಇವಾಗ ಸಂತೆಗಳೇನ ಸೇರ್ತಾ ಸೇರ್ತಾಯಿಲ್ಲ ಅದು ಎಚ್ ಪಿ ಸ್ಟ್ರಾಂಗ್ ಅಂತ ಬರ್ತೈತೆ ಅದನ್ನು ನಾವೇನು ಮಾಡ್ತೀರಿ ಅದನ್ನು ಈರುಳ್ಳಿನಲ್ಲಿ ಜಜ್ಜಿಬಿಟ್ಟು ಅದನ್ನು ಕೊಡ್ತೀರಿ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಏನು ಇದು ಉದ್ದೇಶ ಅಂತಂದರೆ ಬೆಲ್ಲ ಒಂದಕ್ಕೂ ನಾನು ಹೇಳ್ತಿಕೊಂಡೇ ಬಂದೆ ನಿಮಗೆ ಅಣ್ಣ ಇವಾಗ ನಾವು ಹಾಕ್ತಿರಲ್ಲ ಬೆಲ್ಲ ನಮ್ಮ ಬೆಲ್ಲ ಬಂದುಬಿಟ್ಟು ವೈಟ್ ಇರೋಲ್ಲ ನಮ್ಮ ಬೆಲ್ಲ ಕಪ್ಪೆ ಇರ್ತದೆ ಇಲ್ಲ ಗಾಣದಲ್ಲಿ ಮಾಡಿರ್ತಾರಲ್ಲ ಆ ಬೆಲ್ಲನೇ ನಾವು ಹಾಕೋದು ಇಲ್ಲದೆ ಉದ್ದೇಶ ಒಂದೇ ಬೆಲ್ಲ ಹಾಕೋದ್ರಿಂದ ಬಣ್ಣನೂ ಬರ್ತದೆ ಜೀರ್ಣಾಂಶ ಚೆನ್ನಾಗಾಗ್ತದೆ ಒಳ್ಳೇದು ಏನು ಅದರಿಂದ ಎಫೆಕ್ಟ್ ಏನೂ ಇಲ್ಲ ತಪ್ಪೇನೂ ಇಲ್ಲ ಆಮೇಲೆ ಆದಷ್ಟು ನಾವು ಮನುಷ್ಯರು ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೇದು ಸಕ್ಕರೆಗಿಂತ ಬೆಲ್ಲ ಕಡೆ ಹೋದರೆ ನೋಡಿ ಬೆಲ್ಲ ತಿನ್ಬೇಕಾದ್ರೆ ಶುಗರ್ ಇರಲಿಲ್ಲ ಬಿ ಪಿ ಇವತ್ತು ಸಕ್ಕರೆ ಅದೆಲ್ಲ ಅವೆಲ್ಲ ಕೆಮಿಕಲ್ಗಳಿಂದ ಮಾಡ್ತಾರಂತೆ ಅದರಿಂದ ಎಫೆಕ್ಟ್ ಏನೇನೆ ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದಣ್ಣ ಬಣ್ಣ ಬರಬೇಕು ಅಣ್ಣ ಬಣ್ಣ ಬರಬೇಕಂದ್ರೆ ಬಣ್ಣ ಬರಬೇಕಾಗಿರೋ ಎತ್ಕ ನೋಡಿರಿ ಫುಲ್ಲು ಶಾಖದಲ್ಲಿ ಇಕ್ಕಬೇಕು ಕುರಿ ಪಿಚ್ಕೆ ಕೆಳಗೆ ಕಟ್ಟಿದ್ರೆ ತುಂಬ ಒಳ್ಳೆಯದು ಕುರಿ ಪಿಚ್ಕೆ ಇಲ್ದಿರೇ ಇರೋರು ಗೊಬ್ಬರದಾಗ ಕೆಳಗೆ ಕಟ್ಟಬೇಕು ಇವಾಗ ನಾವು ನಮ್ಮ ಎತ್ತು ನಾವು ಬಣ್ಣ ಮಾಡ್ತಾಯಿದ್ರಲ್ಲ ಅವಾಗ ಕುರಿ ಪಿಚಿಕೆ ಕೆಳಗೆ ಕಟ್ಟೋದು ಒರಿ ಕುರಿ ಪಿಚ್ಕೆ ಕೆಳಗೆ ಕಟ್ಟಿ ಲೈಟ್ಗಳು ಹಾಕ್ತೀರಿ ಲೈಟ್ ಹಾಕಿ ನಾವು ಒರಿ ಕಟ್ಟೋದು ಕುರಿ ಪಿಚ್ಕೆನಲ್ಲಿ ಹೀಟ್ ಜಾಸ್ತಿ ರಾಮ ಎಲ್ಲ ಉದ್ರೋಕೆ ತುಂಬ ಒಳ್ಳೇದು ಅದು ಕುರಿಪಿಚ್ಕೆ ಉದ್ರಿ ರಾಮ ಚೆನ್ನಾಗಿದೆ ಅದು ವೇಗದಮ್ ಕುರಿ ಪಿಚ್ಕೆ ಕೆಳಗೆ ಕಟ್ಟಿದ ತಕ್ಷಣ ರಾಮ ಉದ್ರೋಗಲ್ಲಣ್ಣ ಅದ್ರ ತಿಂಡಿಗಳವೆ ಪರಂಗಿ ಹಣ್ಣು ಡೈಲಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಪರಂಗಿ ಹಣ್ಣು ಕೊಡೋದು ಒಳ್ಳೆಯದು ಆಮೇಲೆ ಹಾಲು ಅದಕ್ಕೆ ತಕ್ಕದಂಗೆ ತಿಂಡಿಗಳು ಕೊಟ್ಕೊಂಡು ಓರಿನ್ ಸಾಕಬೇಕು ಆಮೇಲೆ ಜಾಸ್ತಿ ಬಣ್ಣ ಬಿಟ್ಟಿಲ್ಲ ಅಂತಂದ್ರೆ ನಾವೊಂದು ಲೋಷನ್ ಐತೆ ಇವಾಗ ತೋರಿಸ್ತೀನಿ ನಿಮಗೆ ಆ ಲೋಷನ್ ನಾವು ಒಂದು ದಿನ ಬಿಟ್ಟು ಒಂದು ದಿನ ಹಚ್ಬೇಕು ಅದು ಹಚ್ಬಿಟ್ಟು ನೀವೇ ಮಾಡಿದಿರಲ್ಲ ವಿಡಿಯೋ ಅದನ್ನ ನೆಲ್ಲಲ್ಲಿ ತಗೊಂಡು ಉಜ್ಜಬೇಕು ಇವಾಗ ನೀವು ನಿಮಗೆ ಗೊತ್ತಾಗ್ತೈತಿ ಎಷ್ಟು ರಾಮ ಉದ್ರತೈತೆ ಓರಿನಲ್ಲಿ ಅಂತ ಹಿಂಗೆ ಬಣ್ಣ ಮಾಡೋದು ಹಣ ಮೋಸ್ಟ್ಲಿ ಇವಾಗ ಏನು ಇಲ್ಲ ಇಂಥ ಟೈಮ್ ಅಂತ ಟೈಮ್ ಅನ್ನೋದು ಏನೂ ಇಲ್ಲ ಅಲ್ಲ ಬೆಳಗ್ಗೆ ಟೈಮ್ ಹಚ್ತೀರಿ ಯಾಕಂತಂದ್ರೆ ಸ್ವಲ್ಪ ಗಾಳಿ ಕಾರ್ಕೊತದೆ ನೈಟು ಹಚ್ಬೋದು ಏನು ತಪ್ಪೇನಿಲ್ಲ ಆಮೇಲೆ ಕೆಲವ್ರು ಹೇಳ್ತಾರೆ ಅದು ಹಚ್ಚಿದಾಗ ನಮ್ಮವ್ರ ಅದ್ರ ತೈತೆ ಹೌದು ಮೊಸರು ಸ್ವಲ್ಪ ಚಳಿ ಇರ್ತದೆ ಅದರ ಬಟ್ ಒಣಗಿಬಿಟ್ಟು ಅವಾಗ ಫುಲ್ ಬಿಗು ಬಂದುಬಿಡ್ತದೆ ಏನಾಗಲ್ಲ ಏನು ತಪ್ಪೇನಿಲ್ಲ ತಪ್ಪೇನಿಲ್ಲಣ್ಣ ಏನಂತಂದರೆ ಕೆಲವರು ಏನು ಹೇಳ್ತಾರೆ ಅಂದರೆ ಬಣ್ಣ ಬರಬೇಕಂದ್ರೆ ಇಂಜೆಕ್ಷನ್ಗಳಾಕ್ಬಿಡ್ತಾರೆ ಅವ್ರ ಮನೆಯಲ್ಲಿ ಎತ್ತು ಚೆನ್ನಾಗಿ ದಪ್ಪ ಆಗೈತೆ ಅಂದರೆ ಇಂಜೆಕ್ಷನ್ ಹಾಕ್ತಾರೆ ದಯವಿಟ್ಟು ಶುದ್ಧ ಸುಳ್ಳಿದ್ದು ಇಂಜೆಕ್ಷನ್ ಹಾಕಿ ಎತ್ ಸಾಕಂಗೆ ಇಷ್ಟೆಲ್ಲ ಖರ್ಚು ಮಾಡಿ ಸಾಕೋ ಅಗತ್ಯನೇ ಇಲ್ಲ ಯಾವುದೋ ಇಂಜೆಕ್ಷನ್ ಪುಣ್ಯಾತ್ಮರು ಹೇಳ್ರೆ ನಾವು ತಂದು ಹಾಕ್ಬಿಟ್ಟು ಅದನ್ನೇ ಮಾಡಿಬಿಡ್ತೀವಿ ಹಾಂ ವಿಚಾರ ಇಷ್ಟೇ ಇಂಜೆಕ್ಷನ್ ಹಾಕಿ ಆಗ್ತಿತ್ತಣ ಸುಳ್ಳು ಅವೆಲ್ಲ ಇಂಜೆಕ್ಷನ್ ಹಾಕಿ ಬಣ್ಣ ಬರೋದು ಸುಳ್ಳು ಸುಳ್ಳು ಅದು ಶುದ್ಧ ಸುಳ್ಳು ಈಗ ಅಣ್ಣ ಇವಾಗ ನಮ್ಮ ಮನೆಯಲ್ಲಿ ಹತ್ತಿದಾವೆಷ್ಟಲ್ಲ ಅಣ್ಣ ನಮ್ಮ ಮನೆಯಲ್ಲಿ ಇರೋವ ಎರಡಲ್ಲೋ ಆರಲ್ಲೋ ಕಡೆಯಲ್ಲೋ ನಾಲ್ಕಲ್ಲೋ ನಮ್ಮನೆಯಲ್ಲಿ ಹುಟ್ಟು ನಮ್ಮ ಮನೆಯಲ್ಲಿ ಒಂದು ನಾಟಿದ್ದಾನ ಅದೇ ಅದು ಒಂದೂವರೆ ವರ್ಷಕ್ಕೆ ಒಂದು ಕರ ಆಗ್ತದೆ ಮೊನ್ನೆ ರೀಸೆಂಟಾಗಿ ಎರಡು ಪಡ್ಡೆ ಕೊಟ್ಟೆ ಅದ್ರದ್ದು ಎರಡು ಓರಿಗಳು ಮಾರಿದ್ದೀನಿ ಅದಕ್ಕೆ ಮುಂಚೆ ಒಂದು ಪಡ್ಡೆ ಮಾರಿದ್ದೀನಿ ಸುಮಾರು ಇವಾಗ ಈ ಸದ್ಯ ಫಲ ಆಗಿರೋದು ಎಂಟನೇ ಸುಲು ಅದು ಕರುವಾಗ ನಾವು ತಂದಿದ್ದು ನಮ್ಮ ಮನೆಗೆ ಬಂದು ಹನ್ನೆರಡು ವರ್ಷ ಆಗೈತೆ ಆಸು ನಾಟಿದ್ದ ನಾವು ಒಂದೈತೆ ಒಳ್ಳೆ ಬೀಜ ಕರು ಹುಟ್ಟೈತೆ ಅಂತಂದರೆ ಅದನ್ನು ಕಸಿ ಮಾಡಿ ಕೆಲವ್ರು ಸಾಕಿರ್ತಾರೆ ಅವ್ರ ಹತ್ರ ತೊಗೊತೀರಿ ಇಲ್ಲ ಬೀಜದ ಕರು ಚೆನ್ನಾಗೈತೆ ಇದು ಮುಂದಕ್ಕೆ ನಮ್ಗೆ ಆಗ್ತೈತೆ ಅಂದ್ರೆ ಅದ್ರೂ ತಗೊಂಡಿದ್ದೀರಿ ತಗೊಂಡು ನಾವು ಸಾಕ್ತಾಯಿದ್ದೀರ